left. Right. Left. ಮಂಜು ಏನಾಗಿದೆ ಅವ್ರಿಗೆ? ಯಾರೋ ಕಾಲ್ ಮುರ್ದು ಕಳ್ಸಿರ್ಬೇಕು. ಯಾರಿರ್ಬೋದು? ಇನ್ಯಾರು ಕಾಲ್ರು? ಆ ದಿವಾಕರ್ ಅನ್ನೋ ರೌಡಿನ ಮಟ್ಟಾಕ ಹೋದ್ರು ಅವನು ಕಾಲ್ ಮುರ್ದು ಕಳ್ಸ್ತ. ರೌಡಿಗಳನ್ನ ಮಟ್ಟ ಹಾಕೋದೆ ಪೊಲೀಸ್ ಅವ್ರ ಡ್ಯೂಟಿ ಅಲ್ಲೇನಮ್ಮ. ಆ ದಿವಾಕರ ತಾನೇ ದೊಡ್ಡ ರೌಡಿ ಅಂತ ಬೀಗ್ತಾ ಇದ್ದ ಕಣಮ್ಮ. ಆ ಗುರುಗೆ ಕಾಲ್ ಮುರ್ದು ಕಳ್ಸ. ಅವನು ಜಾಮೀನ್ ತಗೊಂತಾನಮ್ಮ. ದೊಡ್ಡ ದೊಡ್ಡ ರಾಜಕಾರಣಿಗಳು ಸಪೋರ್ಟ್ ಇದೆ, ನಾವೇನು ಮಾಡಕ್ ಆಗಲ್ಲ. ಅಣ್ಣಯ್ಯ ಈ ಕುಂಟಾಲ್ ಇಟ್ಕೊಂಡು ನಮ್ಮ ತನಕ ಬರ ಬದಲು ಸೀದಾ ನೀವು ಕಮಿಷನರ್ ಆಫೀಸಿಗೆ ಹೋಗ್ಬೇಕಾಗಿತ್ತು. ನಮ್ಮ ಸಾಹೇಬ್ರೇನಾದ್ರೂ ಅಲ್ಲಿ ಹೋಗಿದ್ರೆ ಡಿಸ್ಮಿಸ್ ಮಾಡ್ಬಿಟ್ಟಿರೋರು, ಒಬ್ಬ ಕಳ್ಳ ನಡೆಯೋ ಯೋಗ್ಯತೆ ಇಲ್ವಾ ಅಂತ. ಅಲ್ಲಮ್ಮ, ಆ ದಿವಾಕರ್ ವಿಷಯಕ್ಕೆ ಯಾವ ಪೊಲೀಸ್ ಅಧಿಕಾರಿಗಳು ಸಹಾಯ ಮಾಡೋದಿಲ್ಲ. ನನ್ನ ಕರ್ಮ ಇನ್ನು 3 ದಿವಸ ನಾನು ನಡೆಯಕ್ ಆಗೋದಿಲ್ಲ. ಈ ತರ ಆಗ್ಬಾರ್ದಾಗಿತ್ತು ಕಣ. ಈ ಕಳ್ಳ ಪೊಲೀಸ್ ಆಟದಲ್ಲಿ ಯಾವಾಗ್ಲೂ ಕಳ್ಳರೇ ಗೆಲ್ತಾರೆ. ವೈಶಾಲಿ ನಮ್ಮ ಅಣ್ಣನ ಕಾಲ್ ಮುರಿದಿದ್ದಾನಲ್ಲ ಅವನು, ಅವನ್ನ ಸುಮ್ಮನೆ ಬಿಡಲ್ಲ. ಅವನು ದೊಡ್ಡ ರೌಡಿ, ಅವ್ನು ನೀನೇನ ಮಾಡಕ್ಕಾಗುತ್ತೆ? ನಮ್ಮ ಅಣ್ಣನ ಕಾಲ್ ಮುರಿದಿರ ಆ ರೌಡಿ ದಿವಾಕರನ್ ಕಾಲ್ನ ಮುರಿತೀನಿ ಮುರಿತೀನಿ ಮುರ್ದ ಮುರಿತೀನಿ. ನೀನ್ ಎಲ್ಲಿ ಪ್ರತಿಜ್ಞೆ ಮಾಡಿ ಏನೇ ಪ್ರಯೋಜನ? ಅಲ್ಲಿ ಪ್ರತಿಜ್ಞೆ ಮಾಡು. ಖಂಡಿತ ಮಾಡ್ತೀನಿ, ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಿದೆ. ಆ ದಿವಾಕರನ್ ಸವಾಸಕ್ಕೆ ಹೋಗ್ಬೇಡಮ್ಮ. ನೋಡಮ್ಮ, ನಮ್ಮ ಮನೇಲಿ ಯಾರು ಇಲ್ಲ, ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ, ನಾನು 3 ದಿವಸ ಇಲ್ಲಿ ಇರ್ಬೋದೇನಮ್ಮ. ಅಣ್ಣಯ್ಯ ಅವನ್ ಕಾಲ್ ಮುರಿದು ನಿಮ್ಗೆ ಒಳ್ಳೆ ಸುದ್ದಿ ತಂದ್ಕೊಡ್ತೀನಿ. ನಮ್ ಬಾಸ್ನ ಹೆಸರು ತರ್ತೀಯಾ? ಹೆಸರು ಬೇಡ. ಎಲ್ಲ ನಮ್ ಬಾಸ್ನ ರಾಜ್ಕಲ್ ಅಂತ್ಯಾ? ಮರ್ಯಾದೆ ಹೆಂಗ್ಸೋನ ಮರ್ಯಾದೆ ಕೊಟ್ ಮಾತಾಡು. ಕರಿಯ ಕರಿಯ ಕರಿ. ಅಣ್ಣ ಯಾರೋ ಹೆಣ್ಣು ಬಂದಾಳ ಬಾರಣ್ಣ. ಯಾರು? ಇವ್ರೇ ಕಣ, ನಿನ್ನ ಗ್ರಾಸ್ಕಲ್ ಅಂದಿದ್ದು. ನನ್ನ ನೀನಾ? ಹೌದು ನೀನೇ. ಯಾಕಮ್ಮ ನನ್ ಫೋಟೋ ದಾಗ ಪೇಪರ್ ನೋಡ್ಲಿಲ್ವಾ? ನನ್ ಮುಖದ ಟಿವಿ ನೋಡ್ಲಿಲ್ವಾ? ನಿನ್ಗೆ ಎಷ್ಟು ಧೈರ್ಯ ಐತ್ರೆ ಈ ಹುಲಿ ಬೋನ್ ಒಳಗಡೆ ಬರ್ತೀಯ? ಏ ಬೋನ್ ಒಳಗಡೆ ಬಂದಿರೋದು ಬರೀ ಹುಲಿ ಅಲ್ಲ, ಹೆಣ್ಣುಲಿ. ನೀನು ನಮ್ಮ ಅಣ್ಣ ಶಿಶುಪಾಲನ್ ಕಾಲ್ ಮುರಿತೀಯಾ? ಈ ಗೊತ್ತಾಯ್ತು ಬಿಡು, ಅಣ್ಣನ್ಗೋಳು ತಂಗಿ ಕಾಲು. ಅವನೇ ಆಲ್ಸೀನಿ ಅಣ್ಣನೇ. ಅವನು ಇವನು ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಅಷ್ಟೇ ಅಣ್ಣ ಆಗಲ್ಲ, ಮನಸ್ಸಲ್ಲಿ ಭಾವನೆ ಇದ್ರು ಅಣ್ಣ ಆಗ್ತಾರೆ. ನೆಟ್ಟಗಿದ್ದಿದ್ರೆ ನಿನಗೂ ರಾಶಿ ಕಟ್ಟಿ ಅಣ್ಣನ್ ಮಾಡ್ಕೊಳ್ತಿದ್ದೆ. ನೀನ್ ಮಾಡಿರೋ ಅಲ್ಕ ಕೆಲ್ಸಕ್ಕೆ ನಿನ್ ಕಾಲ ಮುರಿಬೇಕು ಅನಿಸ್ತಾ ಇದೆ. ನಿನ್ ಕಾಲಲ್ಲಿ ನನ್ ಕೈ ಮುರಿಯಕಾಯ್ತದ? ನಾನ್ ನಿಶ್ವತ್ ಪಾರ್ವತಿನೇ ಆಗಿದ್ದೆ, ಪತಿ ಪರಮೇಶ್ವರ ನಿಶ್ವಾಗ್ಲೂ ನನ್ ಪತಿನೇ ಆಗಿದ್ದೆ. ಆಕಾಶದಲ್ಲಿ ಸೂರ್ಯ ಚಂದ್ರ ಇರೋದು ನಿಜ ಆಗಿದ್ರೆ, ಭೂಮಿ ಮೇಲೆ ನಾವು ಬದುಕಿರೋದು ನಿಜ ಆಗಿದ್ರೆ, ನಾನ್ ನಿನ್ ಕಾಲ್ನ ಮುರಿತೀನಿ ಮುರಿತೀನಿ ಮುರಿತೀನಿ. ಯಾರ್ಲ ಇವಳು? ಅವಳೇನ್ಲ ಶಬ್ದ ಮಾಡ್ಬಿಟ್ಟು? ನನಗೂ ಅದೇ ಗೊತ್ತಾಗ್ತಿಲ್ಲ ಕಣ, ನನಗೂ ತುಂಬಾ ಗಾಬರಿ ಆಗ್ತೈತೆ. ಈ ಯಂಗಸ್ರುಗಳಿಗೆ ಎಲ್ಲೆಲ್ಲಿ ಕನೆಕ್ಷನ್ ಇರುತ್ತೆ ಯಾರಿಗೆ ಗೊತ್ತು? ಕುಂಕಣ್ಣ ಮಾರಿ ಮುರಿದರೆ ನಾರಿ. ವೈಶಾಲಿ ಆ ದಿವಾಕರನ್ಗೆ ಒಂದೇ ಒಂದ್ ಅವಾಜ್ ಬಿಟ್ಟೆ ನೋಡು, ತರ 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 ಅಂತ ನಡಕ್ ಬಿಟ್ಟ. ತರ 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 ಒಂಥರ, ಇಲ್ಲಿ ಯಾರು ಇಲ್ಲ ಅಂತ ನಿಂತರ. ಪಾರೋ ನೀನ್ ಈ ವೈಶಾಲಿ ಫ್ರೆಂಡ್ ಅಂತ ಸಾಬೀತು ಮಾಡ್ಬಿಟ್ಟೆ ಕಣೆ. ಅಲ್ಲ ಕಣೆ, ದೊಡ್ಡ ರೌಡಿ ಗುಹೆ ನುಗ್ಗಿ ನೇರ ನೇರ ಒಂದು ಅವಾಜ್ ಹಾಕ್ ಬಂದಿದ್ಯಲ್ಲ, ನೀನು ವೀರ ಮನೆತೆ ಕಣೆ. ಚೆನ್ನಮ್ಮ ಮನೆಗೆ ಹೋಗವ, ಪ್ರಪಂಚದಲ್ಲಿ ಇನ್ನು ಯಾವ್ದಾವ್ ಗ್ರೇಟೆಸ್ಟ್ ಮಹಿಳೆ ಅವಾರ್ಡ್ ಇದೆಯೋ ಎಲ್ಲ ನಿನ್ಗೆ ಬರ್ಬೇಕು. ಅದೃಷ್ಟ ಚೆನ್ನಾಗಿತ್ತು. ಇದುವರೆಗೂ ಯಾರ್ಯಾರ ದಿವಾಕರನ್ ತಂಗ್ ಹೋಗಿದಾರೋ ಅವ್ರು ಕೈ ಕಾಲ್ ಗುಡಿಸ್ಕೊಂಡ್ರೆ ವಾಪಸ್ ಬಂದೇ ಇಲ್ಲ ಕಣಮ್ಮ.
ಜೇಸನ್ಗೆ ಮೂರ್ ಜನ ಕರ್ಡರ್ ಬಂದಿದ್ರು. ಯಾಕು ನಿಮ್ಗೆ ಏಟ್ ಆಗಿತ್ತಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು. ಬಂದಿದ್ರ? ಹೌದು ಸರ್. ಆ ದಿವಾಕರ್ ಅನ್ನೋ ರೌಡಿ ಸಾಹೇಬ್ ಕಾಲ್ ಮುಳ್ಬಿಟ್ಟ ಅವನಲ್ಲ, ಒಂದ್ ಕಾಲ ಎರಡ್ ಕಾಲ ಅಂತ ತಿಳ್ಕೊಂಡೋಗ ಬಂದಿದ್ರು. ಇನ್ನೊಂದ್ ವಾರ ಆಸ್ತಿಯಿಂದ ಹೇಳಲ್ಲ ಅಂದೆ. ಯಾಕೋ ಕೇಳ್ದೆ. ಹೌದೌದು, ಹಾಗೆ ಕೇಳಿದ್ರೆ ಎದ್ದಕ್ಕೂ ತರ ಮತ್ತೆ ತರಕಾರಿ ಹೆಚ್ಚಿದೆ ಅಂತ ಹೇಳ್ಬೇಕಿತ್ತು. ಎಷ್ಟು ಏಟ್ ಆಗಿದೆ ಅಂತ ಅವ್ರು ಗೊತ್ತಾಗದ ಹಂಗೆ. ಕಳ್ರಿ ಏನಂದ್ರು, ಗುಣವಾಗ್ಲಿ ನಮ್ ಕಸ್ಬನ್ನ ನಾವ್ ಮಾಡ್ಕೊಂಡು ಹೋಯ್ತೀವಿ ಅಂತ ಹೇಳಿದ್ರು. ಏ ನಿನ್ಗೇನಾದ್ರೂ ಬುದ್ಧಿ ಇದೆಯೇನೋ, ಪೊಲೀಸ್ ಅವ್ರು ಹಾಸ್ಪಿಟಲ್ ಇದಾರೆ ಅಂತ ಅವ್ರಿಗೆ ಗೊತ್ತಾದ್ರೆ ಕಳ್ಳರು ಕಣ್ಣ ಹಾಕಲ್ವೇನೋ. ನಂಗೊಂದ್ ಡೌಟ್ ರೀ. ಏನ್ರಿ? ಪಾರೂರ್ ಅಲ್ಲಿ ಹೋದಾಗ ಆ ರೌಡಿ ಯಾಕೆ ಅವ್ರನ್ನ ಸುಮ್ನೆ ಬಿಟ್ಟಾರಿ? ಅವ್ನ್ ಡೆನ್ ಯಾರೇ ಹೋದ್ರು ಉಳಿಯೋದಿಲ್ಲ, ವಾರ್ಡ್ ಚಚ್ಚಾಕ್ಬಿಡ್ತಾನೆ. ನಮ್ ಸಾಹೇಬ್ರು ನೋಡಿದ್ರು ಗೊತ್ತಾಗಿಲ್ವಾ? ಬಂದಲ್ಲ ಅದೇ ಕಣಮ್ಮ ಅವ್ನ್ ವಿಶೇಷ. ಅವ್ನ್ ಒಳ್ಳೆ ಬುದ್ಧಿ ಅಂದ್ರೆ ಹೆಂಗಸರ್ ಮೇಲೆ ಕೈ ಎತ್ತಲ್ಲ, ಹೆಂಗಸರ್ ಬೈಯೋದಿಲ್ಲ, ಹೆಂಗಸರ್ ಸುದ್ದಿಗ್ ಬರೋದಿಲ್ಲ. ನಮ್ ಸಾಹೇಬ್ರು ಹೋಗೋ ಬದ್ಲು ಅವ್ರ ಮನೆಯವ್ರಾದ್ರೂ ಹೋಗಿ ಹೋಪ್ ಹಾಕಿದ್ರೆ ನಮ್ ಸಾಹೇಬ್ರು ಕಾಲಾದ್ರೂ ಉಳ್ಕೊಂಡಿರೋದು. ಬಾಸ್ ನೀವು ಯಾರು ಈ ತರ ಬಂದಿಲ್ಲಿ ದಬಾಸಿರ್ಲಿಲ್ಲ ಬಾಸ್. ಏ ಗುಬಾನು, ಅವ್ಳು ಬಂದು ಪ್ರಮಾಣ ಮಾಡಿದ್ಲು, ಆದ್ರೆ ಯಾಕೆ ಮಾಡ್ಲು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಹೆಣ್ಣೆ ಹೆಂಗಸರು ಪ್ರಮಾಣ ಮಾಡಿದ್ರೆ ನಿಜ ಆಗುತ್ತೆ ಬಾಸ್. ಹೌದೇನೋ? ಮತ್ತಿನ್ನೇನ್ ಬಾಸ್, ಮಹಾಭಾರತದಲ್ಲಿ ದ್ರೌಪದಿ ದುಡಿಯೋದನ್ ತೊಡೆ ಮುರ್ಸ್ತೀನಿ ಅಂತ ಪ್ರಮಾಣ ಮಾಡಿದ್ಲು. ಮುರ್ಸಿದ್ಲೋ ಇಲ್ವೋ? ಹೌದಲ್ಲ, ಮುರ್ಸಿದ್ಲು. ಬರೀ ಹೆಣ್ಣೆ ಹೆಂಗಸು ಅಂತ ದುರ್ಯೋಧನ ಸುಮ್ಮನೆ ಆಗ್ಬಿಟ್ಟಿದ್ದ. ದ್ರೌಪದಿ ಕೈಲಿ ಏನು ಆಗ್ತಿಲ್ಲ ಅನ್ಕೊಂಡಿದ್ದ. ಕೊನೆಗೆ ಏನಾಯ್ತು? ಹೆಂಗಸರು ಹೇಳ್ದಂಗೆ ಮಾಡ್ತಾರೆ. ಈಗ ನಿಮ್ ವಿಷಯನೇ ತಗೊಳ್ಳಿ, ನಿಮ್ ಹೆಂಡತಿನ ಕಾಲೇಜ್ ಹತ್ರ ಹೋಗಿ ರೇಗ್ಸಿದ್ರಿ, ಅವ್ರು ನಿಮ್ಮನ್ನೇ ಮದುವೆ ಮಾಡ್ಕೊಂಡು ನಿಮ್ಮನ್ನೇ ಕತ್ತೆ ತರ ಇಟ್ಕೊಂಡು ಸಂಸಾರ ಮಾಡ್ತಾವ್ರ? ನನ್ನ ಮಗನೆ, ನಮ್ ವಿಷಯ ಯಾಕೋ, ಬೇರೆ ವಿಷಯ ಮಾತಾಡೋ. ಹೋಗ್ಲಿ, ಬೆಳಗಿಂದ ಏನು ತಿಂದಿಲ್ಲ, ತೊಳಿ ತಿಂತೇರಿ, ನಾ ನೀರ್ ತಗೊಂಡ್ ಬರ್ತೀನಿ. ನನ್ನ ಅಣ್ಣನ್ ಕಾಲ್ ಮುರಿದು ನೆಮ್ಮದಿ ಆಗಿದ್ಯಾ? ನಿನ್ಗೆ ಏನು ತಿನ್ನೋದಕ್ ಬಿಡಲ್ಲ, ಉಪವಾಸದಿಂದ ಸಾಯ್ಬೇಕು ನೀನು. ಬೇಡಕ್ಕನೆಮ್ಮೆ, ನಾನು ಹೆಣ್ಣಂಗಿಸ್ರ ಮೇಲೆ ಕೈ ಮಾಡಕ್ಕಿಲ್ಲ. ನನ್ ಬಾಳೆ ನನ್ನ ಕೊಟ್ಬಿಟ್ಟು ಒಟ್ಟೋಗಮ್ಮೆ. ಅಯ್ಯೋ, ಕಣ್ಣು ನೋಡ್ತಾ ಇದೆ. ಬೇಗ ನೀನ್ ತಗೊಂಬರೋ, ನಿನ್ ಕೊನೆ ಕಟ್ಟ ಮುಗಿಯ, ನೀನ್ ಇಟ್ಟು ಬಾಯಿ ಆಟ. ಅಬ್ಬಾ, ಬೇರಾ ಬೇರಾ ನೀರು. ಈಗ ಸಮಾಧಾನ ಆಯ್ತು. ನೀರು ಒಂಥರ ಟೇಸ್ಟ್ ಇದೆಯಲ್ಲ. ಅದು ನೀರಲ್ಲ, ಸೀಮೆ ಎಣ್ಣೆ. ಅದಕ್ಕೆ ನೀರ್ ತಂದ್ರೆ ಬಸ್ಸು ಬೆಂಕಿ ಎಲ್ಲದೆ. ಅವಳು ನನ್ನ ಸೀಮೆಣ್ಣೆ ಪುಟ್ಟಿ ದೀಪ ಮಾಡ್ಕೊಂಡು ಬೆಂಕಿ ಹಚ್ತಾ ಇದ್ಲು ಕಣ್ಣ. ಯಾರು ಬಸ್ಸು? ಎಲ್ಲಿ ಬಸ್ಸು? ಅದೇ ಅವಳು ಕಣ್ಣ ಪ್ರಮಾಣ ಕರೆಸ್ತಾಗೆ. ಹೆದ್ರುಕ ಬಡಿ ಬಸ್ಸು, ನಮ್ಮ ಎಮ್ಮೆಲೆ ಒಂದ್ ಫೋನ್ ಮಾಡಿರ ನಿಮ್ಮನ್ನ ಯಾರಾದ್ರೂ ಮುಟ್ಟಕ್ ಆಗ್ತದ? ಅವಳ ಹಿಂಗೆ ಬಿಟ್ಬಿಟ್ರ ನಾಳೆ ನಮ್ಗೆ ತೊಂದರೆ ಆಯ್ತದೆ ಕಣ್ಣ. ಹೆಂಗಸರ ಮೇಲೆ ನಾನು ಕೈ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡಿ ತಪ್ಪಾಗೋಯ್ತು ಕಣ್ಣ. ಅಪ್ಪನ್ ಮಾಡಕ್ ಹೋಗಿ ಗಣೇಶ್ ಮಾಡ್ಬಿಟ್ಟೆ, ಈಗ ಅವಳಿಗೆ ಹೆಂಗ್ಲ ಮಟ್ಟ ಹಾಕದು? ಹೆಂಗವ್ವ, 24 ಗಂಟೆ ಇದೇ ರೀತಿ ನೀನ್ ಯೋಚನೆ ಮಾಡ್ತಾ ಇದ್ರೆ ನಿಂಗೆ ಹುಚ್ಚಿಡ್ದೋಗುತ್ತೆ ಅಷ್ಟೇ. ಅಣ್ಣಯ್ಯ, ಇಲ್ಲಿವರೆಗೂ ನಾನು ಮಾಡಿರೋ ಪ್ರತಿಜ್ಞೆ ಯಾವತ್ತೂ ಸುಳ್ಳಾಗಿಲ್ಲ ಗೊತ್ತಾ? ಪಾರೋರ, ನೀವು ಅವ್ನ್ಗೆ ಹೆದರಿಸ್ ಬಂದಿರಿ, ಅವನೇನಾರ ಅಕಸ್ಮಾತ್ ಮನೆ ಹುಡ್ಕೊಂಡ್ ಇಲ್ಲಿ ಬಂದ ಅಂದ್ರ ನಾವೆಲ್ಲರೂ ಸೇರಿ ಅವ್ನ್ ಕಾಲ್ ಮುರ್ದ್ಬಿಡೋಣ. ಅವ್ನಿಗೆ ಹೆಂಗಸ್ರು ಕಂಡ್ರೆ ಭಯ, ನೀವೇ ಆರಾಮಾಗ ಅವ್ನ್ ಕಾಲ್ ಮುರಿಬೋದು. ನನ್ ಕರಿಬೇಡಿ, ಆ ರೌಡಿಗಳನ್ನ ಹೆಂಗ್ ಅಟ್ಯಾಕ್ ಮಾಡ್ಬೇಕು ಅಂತ ನೀವು ಹೇಳ್ಕೊಡಿ ಸರ್. ನೋಡ್ರಮ್ಮ, ರೌಡಿಗಳಿಗೆ ಹೆದರ್ಬಾರ್ದು, ನಾವ್ ಹೆದರ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ನಮ್ ಕೈಲಿ ಬಾಂಬೋ ಗನ್ನೋ ಚೂರಿನೋ ಚಾಕುನೋ ಇಟ್ಕೊಂಡಿರ್ಬೇಕು, ಹಾಕ್ತೀವಿ ಅಂತ ಹೇಳ್ಬೇಕು. ಆದ್ರೆ ಹಾಕ್ಬಾರ್ದು. ರೌಡಿಗಳನ್ನ ಹೆದರ್ಸಕ್ಕೆ ಮೂರ್ ಟೆಕ್ನಿಕ್ ಇದೆ. ಹೀಗ್ ಮಾಡಿದ್ರೆ ಅವ್ರನ್ನ ಸದೆ ಬಡಿಬೋದು. ಒಳ್ಳೆ ಟ್ರೈನಿಂಗ್ ಆಯ್ತು. ಇನ್ನ ಬಂದ ಅಂದ್ರೆ ಅವ್ನ್ ಕಾಲ್ ಮುರಿಯದ. ಹೆಣ್ಣಂಗ್ ಮನೆ ಅದು ನಮ್ಮ ಅಡ್ಡಕ್ ಬಂದ್ಬಿಟ್ಟು ಅವಾಜ್ ಹಾಕ್ ಹೋಗಿದ್ದು ನೀನೆ ತಾನೆ? ಹೌದು ನಾನೇ. ಏನ್ ಇವಾಗ ನೋಡಮ್ಮ, ನಾನು ಹೆಂಗಸ್ರ ಮ್ಯಾಗೆ ಕೈ ಮಾಡಕ್ಕಿಲ್ಲ, ಆದ್ರೆ ತಾಕತ್ತಿಲ್ಲ ಅಂತ ಹೇಳು. ಮುಂದೆ ಕೇಳಿಸ್ಕೊಂಬೆ, ಪೆಟ್ರೋಲ ಸುರಿದ್ಬಿಟ್ಟು ನಿನ್ ಮನೆನ ಉಡ್ಡ ಹಾಕ್ಬಿಡ್ತೀನಿ. ಹಲೋ, ಒಂದ್ ನಿಮಿಷ ಇರು.
ರೌಡಿ ತರ ಆವಾಸ ಹಾಕೋ, ಇಂತ ಕಡೆ ಬಾ ಅಂತ ಹೇಳು, ಅವ್ನ್ ಬರ್ತಾನೆ ಅಲ್ಲಿ ಹೊಡೆದ ಕೊಡೋಣ. ನನ್ ಡೈಲಾಗ್ ಕೊಟ್ಟು ಹೇಳ್ಸೋ ಬದಲು ನೀವೇ ಹೇಳ್ಬೋದಲ್ಲ. ನನ್ ಕಾಲ್ ಏಟಾಗಿದೆ, ಮಾತಾಡಕ್ಕಾಗಲ್ಲ, ನೀನ್ ಮಾತಾಡು. ಹಲೋ, ಯಾರು? ನಾನ್ ರೌಡಿ ಮಂಜ ಮಾತಾಡ್ತಾ ಇರೋ. ಹೌದಮ್ಮ, ನಿನಗ್ ದಮ್ ಇದ್ರೆ ಆರನೇ ಕ್ಲಾಸ್ ಹತ್ರ ಬಾ, ಆರನೇ ಕ್ಲಾಸ್ ಹತ್ರ ಬಾ, ಇಲ್ಲ ಅಂದ್ರೆ ಮುದುಡ್ಕೊಂಡು ನಿನ್ ಅಡ್ಡದಲ್ಲೇ ಬಿದ್ದಿರೋ. ನನ್ ದಮ್ ಬಗ್ಗೆ ಕೇಳ್ತಾ ಇದ್ದಿಲ್ಲ, ಏ ಬಾರ ನೋಡೇ ಬಿಡವ, ಗಂಡಸ್ ನೀನ ನಾನ ಅಂತ. ಅವ್ನ್ ಬರಕ್ ಒಪ್ಕೊಂಡ್ಬಿಟ್ಟಮ್ಮ. ನಾನು ಒದ್ಕಿ ಕೊಡದ, ಏನ್ ಮಾತಾಡ್ತಿದ್ಯಾ ಅಕ್ಕಮ್ಮ? ನಾನ್ ಹೋಗಲ್ಲ, ನೀವೇ ಹೋಗಿ. ನಾನೇ ಹೋಗ್ತೀನಿ, ಒಂದ್ ಕಾಲ್ ನಮ್ ಮುರ್ದು ಬರ್ತೀನಿ. ನೀನ್ ಹೋಗಣ ತಂಗಿವ. ಏ ಮಂಜ, ಶಿವಾನಿ ನಾವೇದ ಕರ್ಕೊಂಡು ಹೋಗು, ಅವ್ನ ಹೆಂಗಸರ ಮೇಲೆ ಕೈ ಮಾಡಲ್ಲ. ಆಗ ಧೈರ್ಯ ಹೊಡೆದುಟ್ ಬಾ. ರೌಡಿ ದಿವಾಕರ ಅಂದ್ರೆ ನೀನೇನಾ? ಯಾರು? ಅವಾಗ್ಲೇ ಫೋನ್ ಮಾಡಿಲ್ವಾ? ರೌಡಿ ಮಂಜ ಜುಟ್ಟು ಆವಾಜ್ ಹಾಕಿ ನನ್ನೇ ಬೀದಿ ಬರ ಮಾಡ್ಬಿಟ್ಟಿಯಾ? ನಿಮ್ಮಂತವ್ರನ್ನ ಮಟ್ಟ ಹಾಕಕ್ಕೆ ಈ ಬೀದಿನೇ ಕರೆಕ್ಟ್. ಏನ ನಮ್ ಪೊಲೀಸ್ ಶಿಶುಪಾಲ್ ಅವ್ರ ಕಾಲ್ ಮುರಿತಿ ಅಂತ ಹೆದರ್ಸ್ತೀಯಾ? ನಿನ್ ಕಾಲ್ನ ಮುರ್ದಾಕ್ಬಿಡ್ತೀನಿ. ನನ್ ಕಾಲ್ ಮುರಿತೀಯ? ಯಾಕೆ ತಂದೆ? ಅವಾಗಿಂದ ಒಂದೇ ಕಡೆ ಹೊಡಿತಿದ್ದೀರಲ್ಲ, ತುಂಬಾ ಪೇನ್. ಓಹೋ, ಹಾಗಾದ್ರೆ ಈ ಕಡೆ ತಿರ್ಗಪ್ಪ. ನಿಮ್ ರೌಡಿ ಸಮೂ ನಮ್ಮ ಹತ್ರ ನಡೆಯಂಗಿಲ್ಲ. ಏನ್ರು ಇನ್ಸ್ಪೆಕ್ಟರ್ ಶಿಶುಪಾಲ್ ಕಾಲ್ ಮುರಿತೀರಾ? ನಾವ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಾವು ಹೆಂಗಸರ ಮೇಲೆ ಕೈ ಮಾಡೋದಿಲ್ಲ, ಆದ್ರೆ ನಾವು ಗಂಡಸರ ಮೇಲೆ ಕೈ ಮಾಡ್ತೇವಲ್ಲ. ಬಾಸು, ಹೆಂಗಸ್ರ ಕೈಯಲ್ಲಿ ಒದೆ ತಿಂದಾಗ ಆಯ್ತಲ್ಲ ಬಾಸು. ಏನ್ ಮಾಡೋದು, ಹೆಂಗಸ್ರ ಮೇಲೆ ಕೈ ಮಾಡೋದಿಲ್ಲ ಅಂತ ನಾವು ಪ್ರಮಾಣ ಮಾಡ್ಬಿಟ್ಟಿವಲ್ಲ. ಇಷ್ಟಕ್ಕೆ ಮುಗೋದಿಲ್ಲ ಕಣ್ರಬೆ, ನಿಮ್ಮ ಮನೆಗೆ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ರೌಡಿ ಸುಂದ್ರಿನ ಕರ್ಕೊಂಡ್ ಬಂದಿದ್ದೀನಿ. ಸುಂದ್ರ, ಏನ್ ಇತ್ತೀಚೆ ಕಾಣಿಸ್ತಾ ಇಲ್ಲ? ಬಿಟ್ಬಿಟ್ಟಿದ್ದೀನಿ. ಯಾಕ? ದರ್ಬೇಸಿಗಳು ಬರೀ 100 ರೂಪಾಯಿ ಮಡಿಕೊಂಡಿರ್ತಾರೆ, ಇಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡ್ ಅದನ್ನ ತಗೊಂಡ್ ನಾವೆಲ್ಲ ಅಲ್ಲಿಗೆ ತಿಕ್ಕಬೇಕು. ಈಗ ಆ ವಿಷಯ ಬಿಡು, ನಾನ್ ನಿಂಗೊಂದ್ ಡೀಲ್ ಕೊಡ್ತೀನಿ. ಮತ್ತ ಕೈ ಕಾಲ್ ಎತ್ತಂಗಿದ್ರೆ ಹೇಳು. ನಾನು ಹೆಂಗಸರ ಮೇಲೆ ಕೈ ಮಾಡೋಣ ಅಂತ ನಿಂಗೆ ಗೊತ್ತಲ್ಲ. ಈಗ ಅದೇ ಆಗಿರೋದು, ನಮ್ ಬಾಸ್ ಕಾಲ್ ಮುರಿತೀನಂತ ಹೆಂಗಸು ಪ್ರಮಾಣ ಮಾಡೋಗಿದ್ದಾಳೆ. ಈಗ ಏನ್ ಮಾಡ್ಬೇಕಂತ ಹೇಳು. ಪಾರ್ವತಿ ಪರಮೇಶ್ವರ ಅನ್ನೋರ್ ಮನೆಯಲ್ಲಿ ಇಬ್ಬರು ಹೆಂಗಸರಿದ್ದಾರೆ, ನೀನು ಆ ಇಬ್ಬರು ಹೆಂಗಸರಿಗೆ ಬುದ್ಧಿ ಕಲ್ಸ್ಬೇಕು. ಡೀಟೇಲ್ಸ್ ನಮ್ ಗೋಪಾಲ್ ಕೊಡ್ತಾನೆ. ಇಬ್ಬರು ಹೆಂಗಸಲ್ವಾ, 20,000 ಕೊಡು. ಅದೇ ಗೋಪಾಲು, ನಮ್ ಸುಂದ್ರಿಗೆ 20,000 ರೂಪಾಯಿ ಕೊಡು. ನೀನೇನು ಯೋಚನೆ ಮಾಡ್ಬೇಡ, ಅವ್ರ ಮನೆ ಎಲ್ಲೈತೆ ಅಂತ ತೋರ್ಸ್ಲ, ಮಿಕ್ಕದನ್ನ ನಾನ್ ನೋಡ್ಕೋತೀನಿ. ನನ್ ತಿನ್ನು, ಕೆಲಸ ಆದ್ಮೇಕೆ ಫೋನ್ ಮಾಡು. ಮಾಡ್ತೀನಿ ಮಾಮಾ. ಮೇ ಐತೆ ಪ್ರಮಾಣ ಮಾಡಿಯಾ? ಈಗೈತೆ ರಾಮಾಯಣ, ನಮ್ ಸುಂದ್ರ ಬಂದು ನಿನ್ ಕೈ ಕಿತ್ತು ಕಾಲು ಕೊಟ್ಟ. ಯಾರಿಗೆ ರಾಮಾಯಣ ನಮ್ಮ ದಿವಾಕರನ್ಗೆ ಅವಾಜ್ ಹಾಕಿದ್ದು?
ಹೋಗದೆ ಇರೋ ತರ ನಾವ್ ನೋಡ್ಕೊಳ್ತೀವಿ. ನಮ್ ಕೈ ತಪ್ಪು ಸಿಕ್ಕಿ ಹೊರಗೆ ಹೋಗಕ್ ಸಾಧ್ಯನೇ ಇಲ್ರಿ. ಗೇಟ್ಗೆ ಯಾವಾಗ್ಲೂ ಕೀಲಿ ಹಾಕಿರ್ತೀವಿ. ಏನಂತ
ಹೇಗಾದ್ರೆ ನಾನು ಈಶ್ವರ್ ಸಾರಥಿ ಆಗಿದೆ, ಪತಿ ಪರಮೇಶ್ವರ್